ನಾನು ಇವಾಗ ರಸಾಯನ ಮಾಡ್ತೀನಿ, ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಕೊಡ್ತಾರಲ್ಲ ಆ ಥರ ಸಿಂಪಲ್ಲಾಗಿ ಅಕಸ್ಮಾತ್ ಮನೆ ನಿಮಗೆ ಬಾಳೆಹಣ್ಣೆನ ಉಳಿದಿದ್ರೆ ತೆಂಗಿನಕಾಯಿ ಏನಾದರೂ ಪೂಜೆಗೆ ತಂದು ಉಳಿದಿದ್ರೆ ಹೊಟ್ಟೆ ಹಶವಾದಾಗ ಇಮಿಡಿಯೇಟ್ಲಿ ಮಾಡ್ಕೊಂಡು ತಿನ್ಬೋದು. ಬೇಕಾಗಿರೋ ಸಾಮಗ್ರಿಗಳು ಬಾಳೆಹಣ್ಣು, ಯಾಲಕ್ಕಿ ಬಾಳೆಹಣ್ಣು ಎರಡು ತೊಗೊಂಡಿದ್ದೀನಿ. ಇದರಲ್ಲಿ ಇದೆ 1 ಕಪ್ ಇದೆ, ಇದು ಕಾಯಿತುರಿ ಒಂದು ಕಾಲ್ ಕಪ್ ತೊಗೊಂಡಿದ್ದೀನಿ, 1 ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಜಾಸ್ತಿ ಏನು ನೆನೆಸೋದೇನು ಬೇಡ, ಸುಮ್ಮನೆ ತೊಳೆದು ಬಿಟ್ಟು ಇಟ್ಬಿಟ್ರೆ ಸಾಕು ನೆನ್ಕೊಳ್ಳುತ್ತೆ. ಇದು ಒಂದು ಕಾಲ್ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ ಬೆಲ್ಲನ. ಜೇನುತುಪ್ಪ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಈಗ ಅವಲಕ್ಕಿ ಹಾಕ್ತಿದ್ದೀನಿ, ಇದು ನೆನೆಸೋದೇನು ಬೇಡ, ತೊಳೆದಿಟ್ಬಿಟ್ರೆ ಸಾಕು ಅದೇ ನೆನ್ಕೊಳ್ಳುತ್ತೆ. ಮತ್ತು ಇದು 1 ಕಪ್ ಬಾಳೆಹಣ್ಣು ಹಾಕ್ತಿದ್ದೀನಿ. ಬಾಳೆಹಣ್ಣು 1 ಕಪ್ ಅಂತ ಅಂದರೆ ಈ ಥರ ಎರಡು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಮತ್ತು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಬೇಕು ಅಂದರೆ ಇನ್ನೂ ಹಾಕ್ಬೋದು ಅವರವ್ರ ಸ್ವೀಟ್ ತಕ್ಕಂತೆ. ಮತ್ತು ತೆಂಗಿನ ತುರಿ, ಇದೋಸ್ಕರ ನಾನು 1/2 ಕಪ್ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ತೊಗೋಬೋದು. ನಾನು ಇವಾಗ 1 ಕಪ್ ಅಳತೆಯಿಂದ ನಾನು ಮಾಡ್ತಾ ಇರೋದು. ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ಏಲಕ್ಕಿ ಪೌಡರ್ ಸಹ ಹಾಕೋಬೇಕು. ನಾನು ಏಲಕ್ಕಿ ಇಲ್ಲ, ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ಈಗ ಜೇನುತುಪ್ಪ ಹಾಕ್ತಿದ್ದೀನಿ, ಸುಮ್ಮನೆ ಒಂದು ಹನಿ ನೋಡಿ ಇಷ್ಟು ಹಾಕಿದ್ರೆ ಸಾಕು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓಕೆ ಫ್ರೆಂಡ್ಸ್, ನೋಡಿ ರಸಾಯನ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್.